ಪುಲ್ವಾಮಾ ದಾಳಿ ಬಗ್ಗೆ ಈ ಹಿಂದೆ ಮೋದಿ ಮೇಲೆ ಆರೋಪ ಮಾಡುತ್ತಿದ್ದ ಕಾಂಗ್ರೆಸ್ ಇದೀಗ ಪಾಕಿಸ್ತಾನವೇ ಈ ಬಗ್ಗೆ ಬಹಿರಂಗವಾಗಿ ಒಪ್ಪಿಕೊಂಡಿದೆ. ಇದೀಗ ಕಾಂಗ್ರೆಸ್ನವರು ಬಾಯಿ ಮುಚ್ಚಿಕೊಂಡಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹರಿಹಾದ್ರು. ವಾಲ್ಮೀಕಿ ಜಯಂತಿ ಹಿನ್ನೆಲೆಯಲ್ಲಿ ನಗರದ ಇಂದಿರಾ ಗಾಜಿನ ಮನೆಯಲ್ಲಿನ ವಾಲ್ಮೀಕಿ ಪುತ್ಥಳಿಗೆ ನಮನ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಾಕಿಸ್ತಾನದ ಪಾರ್ಲಿಮೆಂಟ್ನಲ್ಲಿ ಎಲ್ಲವೂ ಬಹಿರಂಗವಾದರೂ ಕಾಂಗ್ರೆಸ್ನವರು ಬಾಯಿ ಮುಚ್ಚಿಕೊಂಡು ಕುಳಿತಿದ್ದಾರೆ. ಭಾರತದ ಪರವಾಗಿ ಒಳ್ಳೆಯ ಸುದ್ದಿ ಬಂದರೆ ಕಾಂಗ್ರೆಸ್ನವರಿಗೆ ಸಂತೋಷ ತರುವುದಿಲ್ಲವೇ? ಮೋದಿಯವರನ್ನ ವಿರೋಧ ಮಾಡುವ ಭರದಲ್ಲಿ ಭಾರತವನ್ನ ಏಕೆ ವಿರೋಧ ಮಾಡುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ರಾಹುಲ್ ಗಾಂಧಿ ಪಾಕಿಸ್ತಾನ ಪರವಾಗಿ ಮಾತನಾಡುವುದನ್ನ ಅವರ ಬಾಲಿಶತನವನ್ನ ತೋರಿಸುತ್ತದೆ. ಓಟ್ಗಾಗಿ ಅವರು ಎಷ್ಟರ ಕೀಳುಮಟ್ಟಿಗೆ ಇಳಿಯುತ್ತಾರೆ ಎಂಬುದು ಕಾಂಗ್ರೆಸ್ ನಾಯಕರು ನಡವಳಿಕೆ ಸ್ಪಷ್ಟವಾಗುತ್ತೆ ಎಂದು ಕಾಂಗ್ರೆಸ್ ವಿರುದ್ಧ ಗುಡುಗಿದರು. ಮಹರ್ಷಿ ವಾಲ್ಮೀಕಿ ಆ ಸಂದರ್ಭದಲ್ಲಿ ತ್ರೇತಾಯುಗದಲ್ಲಿ ಅಂದರೆ ಸಾವಿರಾರು ವರ್ಷಗಳ ಹಿಂದೆ ಒಂದು ಅತ್ಯಂತ ಸರ್ವ ವ್ಯಾಪಿ ಸರ್ವಸ್ಪರ್ಶಿ ಮತ್ತು ಇವತ್ತೇನು ನಾವು ಭಾಳ ದೊಡ್ಡ ದೊಡ್ಡ ಮಾತನ್ನು ಹೇಳ್ತೀವಿ, ಸರ್ವರಿಗೂ ಸಮಬಾಲು ಸರ್ವರಿಗೂ ಸಮಪಾಲು ಆ ಥರದ ಏನೇನೋ ಘೋಷಣೆ ಕೂಗ್ತೀವ, ಅದನ್ನೆಲ್ಲವೂ ಅತ್ಯಂತ ಜಾತ್ಯಾತೀತ ವ್ಯವಸ್ಥೆಯಲ್ಲಿ ಈ ಒಂದು ರಾಮಾಯಣದ ಮೂಲಕ ಸಾಮಾಜಿಕ ಒಂದು ಬಾಂಧವ್ಯವನ್ನು ಸೃಷ್ಟಿ ಮಾಡಿದಂಥವರು ಮಹರ್ಷಿ ವಾಲ್ಮೀಕಿ. ಅವರ ಜನ್ಮದಿವಸದ ಈ ಸಂದರ್ಭದಲ್ಲಿ ನಾವೆಲ್ಲರೂ ಆದರ್ಶವನ್ನು ಪಾಲನೆ ಮಾಡುವಂಥ ಪ್ರಯತ್ನವನ್ನು, ಶ್ರೀರಾಮನ ವಾಲ್ಮೀಕಿಯ ಆದರ್ಶವನ್ನು ಪಾಲನೆ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಬೇಕು ಅನ್ನುವಂಥ ಮಾತನ್ನು ಅಲ್ಲ. ಪುಲ್ವಾಮಾದ ಬಗ್ಗೆ ಕಾಂಗ್ರೆಸ್ ಪಾರ್ಟಿಯವರು ಪಾಕಿಸ್ತಾನದ ಹೇಳಿಕೆ ನಂತರ ಒಬ್ಬರು ಬಾಯಿ ತೆಗೆದಿಲ್ಲ. ಪುಲ್ವಾಮಾ ಅಟ್ಯಾಕ್ ಆದಾಗ ಒಂದು ಮಾತು ಹೇಳಿದ್ರು ಅವರು, ಪುಲ್ವಾಮಾ ಅಟ್ಯಾಕು ಚುನಾವಣೆ ಗೆಲ್ಲಿಗೆ ಮೋದಿನೇ ಮಾಡಿಸ್ಯಾರ ಅಂತ ಒಂದು ಆರೋಪ ಮಾಡಿದರು. ಅದಾದ ನಂತರ ಅವರು ಆ ಪುಲ್ವಾಮಾ ಅಟ್ಯಾಕಕ್ಕೆ ನಾವು ವಾಪಸ್ ರಿಟಾಲಿಯೇಟ್ ಮಾಡಿದ ನಂತರ ಆವಾಗ ಇಲ್ಲ ಇದಕ್ಕೆ ಸಾಕ್ಷಿ ಏನದ ಅಂತ ಪ್ರಶ್ನೆ ಮಾಡಿದರು. ಅಭಿನಂದನ ಬಿಡುಗಡೆಗೆ ಭಾರತ ಒಂದು ಡಿಪ್ಲೊಮ್ಯಾಟಿಕಲಿ ಮತ್ತು ಇನ್ನೊಂದು ನಾವು ನಮ್ಮ ಯೋಧನಿಗಾಗಿ ನಾವು ಯುದ್ಧಕ್ಕೂ ತಯಾರಿದ್ದೇವೆ ಅನ್ನುವಂಥ ಸಂದೇಶವನ್ನು ಕಳಿಸಿದ ನಂತರ ಆತನ ಬಿಡುಗಡೆ ಆಯ್ತು. ಅದು ಇಲ್ಲ ಪಾಕಿಸ್ತಾನ ಉದಾರತನದಿಂದ ಬಿಟ್ಟಿದೆ ಅನ್ನುವಂಥ ಹೇಳಿಕೆಯನ್ನು ಆವಾಗ ದಿಗ್ವಿಜಯ್ ಸಿಂಗ್ ಇತರರು ಕೆಲವರು ಈ ಥರದ ಅನೇಕ ಹೇಳಿಕೆಗಳನ್ನು ಕೊಟ್ಟಿದ್ದರು. ಇವತ್ತು ಪಾಕಿಸ್ತಾನದ ಪಾರ್ಲಿಮೆಂಟ್ನಲ್ಲಿ ಎಲ್ಲ ಸಂಗತಿಗಳಾದ ನಂತರ ಅವರು ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ದಾರೆ ಇದು ಸ್ಪಷ್ಟಪಡಿಸಬೇಕು. ನಿಮಗೆ ಭಾರತದ ಪರವಾಗಿ ಒಂದು ಒಳ್ಳೆಯ ಸುದ್ದಿ ಬಂದರೆ ಅದು ನಿಮ್ಮ ಕಾಂಗ್ರೆಸ್ನವರಿಗೆ ಸಂತೋಷ ತರುವುದಿಲ್ಲ ಏನೋ ಹೇಗೆ? ನೀವು ಮೋದಿ ಅವರನ್ನ ವಿರೋಧದ ಬರದಲ್ಲಿ ಭಾರತವನ್ನು ಯಾಕೆ ವಿರೋಧ ಮಾಡ್ತೀರಿ, ಭಾರತಕ್ಕೆ ಯಾಕೆ ವಿದ್ರೋಹವನ್ನು ಮಾಡ್ತಾ ಇದ್ದೀರಿ ಅನ್ನೋ ಪ್ರಶ್ನೆಯನ್ನು ನಾನು ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ಸಿನ ಇಕೋ ಸಿಸ್ಟಮ್ದಲ್ಲಿರುವಂಥವ್ರಿಗೆ ನಾನು ಪ್ರಶ್ನೆ ಮಾಡ್ತೀನಿ.